ಆತ್ಮೀಯ ಮಿತ್ರರೇ, ಈ ಅವಧಿಯಲ್ಲಿ ಅಪ್ಲಿಕೇಶನ್ಸ್ ಅನ್ನ ಇನ್ಸ್ಟಾಲ್ ಮಾಡುವುದು ಹಾಗೂ ಅನ್ಇನ್ಸ್ಟಾಲ್ ಮಾಡುವ ವಿಧಾನವನ್ನ ತಿಳಿದುಕೊಳ್ಳೋಣ. ನಮಗೆ ಕಂಪ್ಯೂಟರ್ನಲ್ಲಿ ನಮಗೆ ಬೇಕಾದಂತಹ ಯಾವುದೇ ಒಂದು ಅಪ್ಲಿಕೇಶನ್ ಇಲ್ಲದೇ ಇದ್ದಾಗ ನಾವು ಇಂಟರ್ನೆಟ್ನಿಂದ ಆ ಅಪ್ಲಿಕೇಶನ್ಸ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಸೊ ಈ ಅಪ್ಲಿಕೇಶನ್ಸ್ ಅನ್ನ ನಾವು ಇನ್ಸ್ಟಾಲ್ ಮಾಡಬೇಕಾದರೆ ಸಾಫ್ಟ್ವೇರ್ ಸೆಂಟರ್ನ ಸಹಾಯದಿಂದ ಮಾಡುತ್ತೇವೆ. ಈಗ ಸಾಫ್ಟ್ವೇರ್ ಸೆಂಟರ್ ಅನ್ನು ಲಾಂಚ್ ಮಾಡೋಣ. ಲಾಂಚ್ ಮಾಡಲು ಮೆನುವಿನ ಮೇಲೆ ಕ್ಲಿಕ್ ಮಾಡಿ, ಅಡ್ಮಿನಿಸ್ಟ್ರೇಷನ್, ಸಾಫ್ಟ್ವೇರ್. ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ನಮಗೆ ಆ ಅಪ್ಲಿಕೇಶನ್ ಅನ್ನ ಹೆಸರು ತಿಳಿದಿದ್ದಲ್ಲಿ ಈ ಸರ್ಚ್ ಅನ್ನುವಂತಹ ಬಾಕ್ಸ್ನಲ್ಲಿ ಟೈಪ್ ಮಾಡುವುದರ ಮುಖಾಂತರ ನಾವು ಆ ಅಪ್ಲಿಕೇಶನ್ ಅನ್ನ ಪಡೆಯಬಹುದು. ಸೊ ಈಗ ಇಲ್ಲಿ ಅಟಾಮಿಕ್ಸ್ ಅನ್ನುವಂತಹ ಒಂದು ಅಪ್ಲಿಕೇಶನ್ ಅನ್ನು ಇನ್ಸ್ಟಾಲ್ ಮಾಡುತ್ತಿದ್ದೇನೆ. ಈಗ ಅಟಾಮಿಕ್ಸ್ ಅನ್ನು ಟೈಪ್ ಮಾಡಿದ ಕೂಡಲೇ ಈ ಅಪ್ಲಿಕೇಶನ್ ಕಾಣಿಸುತ್ತಿದೆ. ಈಗ ಇಲ್ಲಿ ಕಾಣುವಂತಹ ಇನ್ಸ್ಟಾಲ್ ಅನ್ನುವಂತಹ ಬಟನ್ನಿನ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಇನ್ಸ್ಟಾಲ್ ಮಾಡಲು ನಾವು ಪಾಸ್ವರ್ಡ್ ಅನ್ನ ಎಂಟರ್ ಮಾಡಬೇಕಾಗುತ್ತದೆ. ಸೊ ಈಗ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗುತ್ತಿರುವುದನ್ನು ನಾವು ಕಾಣಬಹುದು. ಈಗ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿದೆಯೋ ಇಲ್ಲವೋ ಎಂದು ಚೆಕ್ ಮಾಡಲು ಮೆನು, ಗೇಮ್ಸ್, ಅಟಾಮಿಕ್ಸ್ ಕ್ಲಿಕ್ ಮಾಡಿದರೆ ನಾವು ಇನ್ಸ್ಟಾಲ್ ಮಾಡಿದಂತಹ ಅಪ್ಲಿಕೇಶನ್ ತೆರೆದುಕೊಳ್ಳುತ್ತದೆ. ಈಗ ನಮ್ಮ ಕಂಪ್ಯೂಟರ್ನಲ್ಲಿ ನಮಗೆ ಬೇಡವಾದಂತಹ ಅಪ್ಲಿಕೇಶನ್ಸ್ ಅನ್ನು ಅನ್ಇನ್ಸ್ಟಾಲ್ ಮಾಡಲು ಸಾಫ್ಟ್ವೇರ್ ಸೆಂಟರ್ನಿಂದ ಮಾಡುತ್ತೇವೆ. ಮೊದಲಿಗೆ ಸಾಫ್ಟ್ವೇರ್ ಸೆಂಟರ್ ಅನ್ನು ಲಾಂಚ್ ಮಾಡಿ ಇನ್ಸ್ಟಾಲ್ಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಕಂಪ್ಯೂಟರ್ನಲ್ಲಿ ಇನ್ಸ್ಟಾಲ್ ಆಗಿರುವಂತಹ ಅಪ್ಲಿಕೇಶನ್ ಇಲ್ಲಿ ಕಾಣುತ್ತದೆ. ನಾವು ನಮ್ಮ ಕಂಪ್ಯೂಟರ್ನಿಂದ ಅನ್ಇನ್ಸ್ಟಾಲ್ ಮಾಡಬೇಕಾದ ಅಪ್ಲಿಕೇಶನ್ ಅನ್ನು ಆಯ್ಕೆ ಮಾಡಿಕೊಂಡು ನಂತರ ಅದರ ಪಕ್ಕದಲ್ಲಿರುವ ಅದಕ್ಕೆ ಸಂಬಂಧಪಟ್ಟ ರಿಮೂವ್ ಬಟನ್ನಿನ ಮೇಲೆ ಕ್ಲಿಕ್ ಮಾಡಿದಾಗ ಈ ಸಂದೇಶ ಬರುತ್ತದೆ. ಈ ಸಂದೇಶವನ್ನು ಓದಿದ ನಂತರ ರಿಮೂವ್ ಬಟನ್ನಿನ ಮೇಲೆ ಕ್ಲಿಕ್ ಮಾಡಿ ಈಗ ನಾವು ಆಯ್ಕೆ ಮಾಡಿದಂತಹ ಅಪ್ಲಿಕೇಶನ್ ನಮ್ಮ ಕಂಪ್ಯೂಟರ್ನಿಂದ ಅನ್ಇನ್ಸ್ಟಾಲ್ ಆಗಿರುತ್ತದೆ. ಈಗ ಈ ವಿಂಡೋವನ್ನು ಕ್ಲೋಸ್ ಮಾಡಿ ಈಗ ನಾವು ಅಪ್ಲಿಕೇಶನ್ ಅನ್ಇನ್ಸ್ಟಾಲ್ ಆಗಿರುವುದನ್ನು ಕಾಣಬಹುದು. ಧನ್ಯವಾದಗಳು.